ವಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಈಗಾಗಲೇ ಎಸ್ ಪಿ ಪಿ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಕಿಡ್ನ್ಯಾಪ್ ಹಿಂದೆ ಗಂಭೀರವಾದಂತಹ ಕಾರಣ ಇದೆ. ಓಪನ್ ಕೋರ್ಟ್ನಲ್ಲಿ ಹೇಳಲ್ಲ, ನೀವು ಪರ್ಮಿಷನ್ ಕೊಟ್ಟರೆ ಒಂದು ಮುಚ್ಚಿದ ಕೊಠಡಿಯಲ್ಲಿ ನಾನು ಅದನ್ನು ವಿವರವಾಗಿ ನಿಮಗೆ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಈಗಷ್ಟೇ ಆರಂಭ ಆಗಿದೆ. ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ರೇವಣ್ಣ ಅವರಿಗೆ. ಮಹಿಳೆಯ ಕಿಡ್ನ್ಯಾಪ್ ಹಿಂದೆ ಗಂಭೀರವಾದಂತಹ ಕಾರಣ ಇದೆ. ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸಿದ್ರೆ ನಾನು ಅದನ್ನು ವಿವರಿಸ್ತೀನಿ ಅಂತ ಎಸ್ ಪಿ ಪಿ ಜಗದೀಶ್ ಅವರು ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೋರ್ಟ್ ಅದನ್ನು ತಿರಸ್ಕರಿಸುತ್ತಾ ಪುರಸ್ಕರಿಸುತ್ತಾ ಅಂತಕ್ಕಂಥದ್ದನ್ನು ಕಾದ್ದೋಡಬೇಕು. ರೇವಣ್ಣ ವಿರುದ್ಧ ದೂರು ಕೊಟ್ಟ ಸಂತ್ರಸ್ತೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆ ಇದು. 26ನೇ ತಾರೀಕು ಆಕೆಯ ಕಿಡ್ನ್ಯಾಪ್ ಆಗಿದೆ ಅಂತ ಆಕೆಯ ಪುತ್ರ ಕೆ ಆರ್ ನಗರದಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಆ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ, A2 ಸತೀಶ್ ಬಾಬು. ಸತೀಶ್ ಬಾಬು ಈಗಾಗಲೇ ಬಂಧಿಸಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿ ಇರಿಸಿದ್ದಾರೆ. ಇನ್ನು ರೇವಣ್ಣ ಅವರ ಬಂಧನ ಆಗಬೇಕು, ಬಟ್ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಮೊರೆ ಹೋಗಿದ್ದಾರೆ. ಈಗ ವಿಚಾರಣೆ ಆರಂಭ ಆಗಿದೆ. ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ? ಸಿಗಲಿಲ್ಲ ಅಂತಂದರೆ ಮುಂದೇನು ರೇವಣ್ಣ ಅವರ ಕತೆ? ಬಂಧನ, ಬಟ್ ರೇವಣ್ಣ ಅವರು ನಾಪತ್ತೆಯಾಗಿದ್ದಾರೆ, ಎಲ್ಲಿದ್ದಾರೆ ಏನು ಎತ್ತ ಗೊತ್ತಿಲ್ಲ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಬಂಧಿಸ್ತಾರೆ, ಯಾಕೆಂದರೆ ಈಗಾಗಲೇ 3 ಸರ್ತಿ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ವಿಚಾರಣೆಗೆ ಬನ್ನಿ 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 ಅಂತ. ರೇವಣ್ಣ ಇಲ್ಲಿ ತನಕ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಬೇಕು. ಏನಾದರೂ ತಪರಾಕಿ ಹಾಕುತ್ತಾ ರೇವಣ್ಣ ಅವರಿಗೆ, ಯಾಕೆ ನೀವು ಇಷ್ಟು ದಿವಸ ಆದರೂ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಗೊತ್ತಿಲ್ಲ. ಅಥವಾ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡ್ತಾರಾ ಅದು ಕೂಡ ಗೊತ್ತಿಲ್ಲ. ಎಲ್ಲವೂ ಕೂಡ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಈಗ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆಯನ್ನು ಮಾಡಿದ್ರೆ ನಾನು ಕೆಲವು ಕಾರಣಗಳನ್ನು ಹೇಳ್ತೀನಿ ಅಂತ ಎಸ್ ಪಿ ಪಿ ಜಗದೀಶ್ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಜಾಮೀನು ಕೊಡೋದು ಬೇಡ, ರೇವಣ್ಣ ವಿರುದ್ಧ ಗಂಭೀರವಾದ ಆರೋಪಗಳಿವೆ ಅಂತ ಎಸ್ ಪಿ ಪಿ ಹೇಳ್ತಾ ಇರ್ತಕ್ಕಂಥದ್ದು. ಜಾಮೀನಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ವಕೀಲರು ಎಸ್ ಐ ಟಿ ಪರವಾಗಿ. ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನನ್ನು ಕೊಡಬೇಡಿ. ರೇವಣ್ಣ ಅವ್ರ ಮೇಲಿರ್ತಕ್ಕಂಥ ಆರೋಪಗಳನ್ನು ನೋಡಿ, ತುಂಬ ಗಂಭೀರವಾದ ಆರೋಪಗಳು. ಇಂಥ ಸಂದರ್ಭದಲ್ಲಿ ಹೆಂಗೆ ಕೊಡ್ತೀರಾ ನಿರೀಕ್ಷಣಾ ಜಾಮೀನು? ಇದು ಸರ್ಕಾರಿ ವಕೀಲರು ಜಾಮೀನಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ ಈಗಷ್ಟೇ. ಎರಡೂ ಕಡೆ ವಾದ ಪ್ರತಿವಾದಗಳನ್ನು ಕೇಳ್ತಾರೆ ನ್ಯಾಯಾಧೀಶರು. ಅದಾದ ನಂತರ ಮುಂದೇನು ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಾರೆ. ಈ ರೀತಿ ಜಾಮೀನು ಕೊಡ್ತಕ್ಕಂಥದ್ದು ಸರಿನಾ ತಪ್ಪ, ಈ ಪ್ರಕರಣದ ಸಿವಿಯಾರಿಟಿ ಏನು, ಎಲ್ಲವನ್ನು ಕೂಡ ನ್ಯಾಯಾಧೀಶರು ಗಂಭೀರವಾಗಿ ಪರಿಗಣಿಸಿ ಒಂದು ತೀರ್ಪಿಗೆ ಬರಬೇಕಾಗುತ್ತೆ. ಹಾಗಾಗಿ ಇವಾಗ ರೇವಣ್ಣ ಎಲ್ಲೇ ಇದ್ದರೂ ಕೂಡ ಕೋರ್ಟ್ನತ್ತನೇ ಅವರ ಚಿತ್ತ. ಏನು ನಿರೀಕ್ಷಣಾ ಜಾಮೀನು ಸಿಗ್ತಾ ಇಲ್ವಾ ಸಿಗ್ತಾ ಇಲ್ವಾ, ಎದೆ ಢವ ಢವ ಅಂತ ಇರುತ್ತೆ, ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗುತ್ತೆ. ಒಂದು ವೇಳೆ ಕೊಡಲ್ಲ ಅಂತ ನ್ಯಾಯಾಧೀಶರು ಹೇಳಿಬಿಟ್ರೆ ಬಂಧನದ ಸಾಧ್ಯತೆ ಇದೆ ಈಗ. ಸೊ ಹಾಗಾಗಿ ಈಗ ಕೆಲವೊಂದು ಅಪ್ಡೇಟ್ಸ್ಗಳು ಬರ್ತಾ ಇದೆ ಕೋರ್ಟ್ನಲ್ಲಿ, ಏನೇನು ವಾದ ಪ್ರತಿವಾದ ನಡೀತಾ ಇದೆ ಅಂತ. ಪ್ರಕರಣದ ಗಂಭೀರ ವಿಚಾರವನ್ನು ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಮುಚ್ಚಿದ ಕೊಠಡಿಯ ಒಳಗೆ ವಿಚಾರಣೆ ಆಗಲಿ ಹೇಳ್ತೀನಿ. ವಿಶೇಷ ಕೋರ್ಟ್ಗೆ ಎಸ್ ಪಿ ಪಿ ಜಗದೀಶ್ ಅವರು ಮತ್ತೆ ಮನವಿ ಮಾಡಿದ್ದಾರೆ. ಪ್ರಕರಣದ ಗಂಭೀರತೆ ವಿಚಾರಗಳನ್ನು ಓಪನ್ ಆಗಿ ಹೇಳೋದಕ್ಕೆ ಬರಲ್ಲ. ಹಾಗಾಗಿ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ಮಾಡಿದ್ರೆ ಅದನ್ನು ನಾನು ಹೇಳ್ತೀನಿ ಅಂತ ವಿಶೇಷ ಕೋರ್ಟ್ಗೆ ಎಸ್ ಪಿ ಪಿ ಜಗದೀಶ್ ಅವರು ಹೇಳಿದ್ದಾರೆ. ಎಸ್ ಪಿ ಪಿ ವಾದಕ್ಕೆ ರೇವಣ್ಣ ವಕೀಲರು ಆಕ್ಷೇಪ, ಅಂತಹ ದೊಡ್ಡ ಪ್ರಕರಣ ಇದೇನೂ ಇಲ್ಲ ಇವ್ರು ಹೇಳೋ ಥರ. ಪ್ರಕರಣದ ಗಂಭೀರ ವಿಚಾರವನ್ನು ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹಂಗೆ ಹೇಳಕ್ಕೆ ಬರೋದೇ ಇಲ್ಲ.
ಪ್ರಕರಣದ ಗಂಭೀರ ವಿಚಾರಗಳನ್ನು ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಎಸ್ ಪಿ ಪಿ ಜಗದೀಶ್. ಮುಚ್ಚಿದ ಕೊಠಡಿಯೊಳಗೆ ವಿಚಾರಣೆ ಆಗಲಿ, ನಾನು ಅವಾಗ ಪ್ರಕರಣದ ಗಂಭೀರತೆಯನ್ನು ಹೇಳ್ತೀನಿ ಅಂತ ವಿಶೇಷ ಕೋರ್ಟ್ಗೆ ಎಸ್ ಪಿ ಪಿ ಜಗದೀಶ್ ಮನವಿ ಮಾಡಿದ್ದಾರೆ. ಆದರೆ ರೇವಣ್ಣ ಪರ ವಕೀಲರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಅಂಥದ್ದೇನೂ ಇಲ್ಲ, ಇಲ್ಲೇ ವಿಚಾರಣೆ ಆಗಲಿ, ಅಂತಹ ದೊಡ್ಡ ಪ್ರಕರಣ ಇದೇನೂ ಇಲ್ಲ, ನಿರ್ದಿಷ್ಟ ಪ್ರಕರಣಗಳಿಗೆ ಮಾತ್ರ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆಗೆ ಅವಕಾಶ ಇದೆ, ಎಲ್ಲ ಕೇಸು ಹಂಗೆ ಮಾಡೋಕ್ಕಾಗಲ್ಲ ಅಂತ ರೇವಣ್ಣ ಪರ ವಕೀಲ ಮೂರ್ತಿ ನಾಯಕ್ ಅವರ ವಾದ. ಪ್ರಕರಣದ ಗಂಭೀರ ವಿಚಾರ, ಅದೇನು ಗಂಭೀರ ಅಂತಕ್ಕಂಥದ್ದನ್ನು ಎಲ್ಲರೂ ಇದ್ದಾರೆ, ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ ಅಂತ ಇವ್ರು ಹೇಳ್ತಿರೋದು. ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ಕೊಡಿ, ಮುಚ್ಚಿದ ಕೊಠಡಿಯಲ್ಲಿ ನಾವೊಂದು ನಾಲ್ಕು ಜನ ಮಾತ್ರ, ಅಲ್ಲಿ ನಾನು ಇದನ್ನು ಹೇಳ್ತೀನಿ ಅಂತ. ಬಟ್ ರೇವಣ್ಣ ಪರ ವಕೀಲರು ಇಲ್ಲ, ಆ ಥರ ಏನೂ ಇಲ್ಲ, ಅದು ಕೊಡೋದು ಆ ಥರ ಅವಕಾಶ ಕೊಡೋದೇ ಬೇಕಾಗಿಲ್ಲ ಅಂತ. ಹಾಗಾಗಿ ಇವಾಗ ಜಡ್ಜ್ ಏನು ಹೇಳ್ತಾರೆ, ಪರ್ಮಿಷನ್ ಕೊಡ್ತಾರಾ ಇಲ್ವಾ ನೋಡೋಣ. ಪ್ರಕರಣದ ಬಗ್ಗೆ ಮಾಧ್ಯಮಗಳಿಗೆ ಇವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಸ್ ಪಿ ಪಿ ಅಂತ ರೇವಣ್ಣ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು, ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ಮಾಡೋದಕ್ಕೂ ಅವರ ಆಕ್ಷೇಪ ಇದೆ. ಆ ಥರದ್ದೇನೂ ಇಲ್ಲ ಪ್ರಕರಣದಲ್ಲಿ, ಗಂಭೀರ ಸ್ವರೂಪದ್ದಲ್ಲ ಇದು ಅಂತ. ಪ್ರಕರಣದ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತ ಎಸ್ ಪಿ ಪಿ ಜಗದೀಶ್ ಮೇಲೆ ರೇವಣ್ಣ ವಕೀಲರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಹಂಗೆ ಕೊಡಬಾರ್ದು, ಇವರೆಲ್ಲವನ್ನ ಕೂಡ ಕೊಡ್ತಾ ಇದ್ದಾರೆ. ಇನ್ನೂ ವಾದವನ್ನು ಮುಂದುವರಿಸಿದ್ದಾರೆ ರೇವಣ್ಣ ಪರ ವಕೀಲರು. ಪ್ರಕರಣದ ಬಗ್ಗೆ ಇವರು ಮಾಧ್ಯಮಗಳಿಗೆ ಎಲ್ಲ ವಿಚಾರಗಳನ್ನು ಇವರೇ ಕೊಡ್ತಾ ಇದ್ದಾರೆ, ಸರಿನಾ ಇದು ಕೊಡಬಾರ್ದು ಹಾಗೆ ಅಂತ ಆರೋಪವನ್ನು ಮಾಡಿ ವಿಚಾರಣೆಯನ್ನು ಮತ್ತೆ ವಾದವನ್ನು ಮುಂದುವರಿಸಿದ್ದಾರೆ. ಯಾವ ಕಾರಣಕ್ಕೆ ಜಾಮೀನು ಕೊಡಬೇಕು ಅಂತ ರೇವಣ್ಣ ಪರ ವಕೀಲರು, ಯಾವ ಕಾರಣಕ್ಕೆ ಜಾಮೀನು ಕೊಡಬಾರ್ದು ಅಂತ ಎಸ್ ಐ ಟಿ ಪರ ವಕೀಲರು, ಅಂದರೆ ಸರ್ಕಾರಿ ವಕೀಲರು. ಸೊ ಹಾಗಾಗಿ ಈ ಪ್ರಕರಣ ತುಂಬ ಗಂಭೀರತೆಯನ್ನು ಪಡ್ಕೋತಾ ಇದೆ. ಎಸ್ ಪಿ ಪಿ ಒಂದು ಕಡೆ, ಇನ್ನೊಂದು ಕಡೆ ರೇವಣ್ಣ ಪರ ವಕೀಲರು ವಾದ ಪ್ರತಿವಾದದಲ್ಲಿ ತೊಡಗಿದ್ದಾರೆ. ವಾದವನ್ನು ಮುಂದುವರಿಸಿದ್ದಾರೆ ರೇವಣ್ಣ ಪರ ವಕೀಲರು. ಎಫ್ ಐ ಆರ್ನಲ್ಲಿರುವ ಸಾರಾಂಶದ ಬಗ್ಗೆ ವಕೀಲರ ವಿವರಣೆ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಏನು ಎಫ್ ಐ ಆರ್ನಲ್ಲಿರೋ ಸಾರಾಂಶ ಏನು ಅದನ್ನು ಹೇಳ್ತಾ ಇದ್ದಾರೆ. ಈ ಎಫ್ ಐ ಆರ್ನಲ್ಲಿ ಏನಿದೆ ಇದನ್ನು ಬಿಟ್ಟು ಇನ್ನೇನಾದರೂ ವಿಚಾರಗಳಿದೆಯಾ? ಏನೂ ಇಲ್ಲ. ಮತ್ತೆ ಯಾಕೆ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರೋದು? ಎಫ್ ಐ ಆರಲ್ಲಿ ಏನಿದೆ ಅಷ್ಟೇ ವಿಷಯ. ಹಾಗಾಗಿ ಎಫ್ ಐ ಆರ್ನಲ್ಲಿರ್ತಕ್ಕಂಥ ವಿಚಾರದ ಸಾರಾಂಶದ ಬಗ್ಗೆ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ ಮೂರ್ತಿ ನಾಯಕ್ ಅವರು, ರೇವಣ್ಣ ಪರ ವಕೀಲರು. ವಾದ ಪ್ರತಿವಾದಗಳು ಹಾಗೆ ಮುಂದುವರಿತಾ ಇದೆ. ವಾದವನ್ನು ಮುಂದುವರಿಸಿದ್ದಾರೆ ರೇವಣ್ಣ ಪರ ವಕೀಲರು. ಏನಾಗುತ್ತೆ ಅಂತಕ್ಕಂಥದ್ದು ಕುತೂಹಲ. ಬೇಲ್ ಸಿಗುತ್ತಾ ಇಲ್ವಾ, ನಿರೀಕ್ಷಣಾ ಜಾಮೀನು ಕೊಡ್ತಾರಾ ಇಲ್ವಾ, ನಿರೀಕ್ಷಣಾ ಜಾಮೀನಿಗೆ ಅಸ್ತು ಅನ್ನುತ್ತ ನ್ಯಾಯಾಲಯ, ಅಥವಾ ನಿರೀಕ್ಷಣಾ ಜಾಮೀನು ಕೊಡಕ್ಕೆ ಬರಲ್ಲ ಅಂತ ಅರ್ಜಿಯನ್ನು ವಜಾಗೊಳಿಸ್ತಾರಾ? ರೇವಣ್ಣ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ಪಿ ಪಿ ವಿಚಾರವೇ, ಪ್ರಕರಣದ ಬಗ್ಗೆ ಇವರು ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಈ ಥರ ಕೊಡಬಾರ್ದು, ಈ ಪ್ರಕರಣದಲ್ಲಿ ತುಂಬ ಅಂಥ ಇದೇನಿಲ್ಲ, ಮತ್ತು ಸಂತ್ರಸ್ತೆಯ ಜೀವನ ಹಾಳಾಗುತ್ತೆ, ಯಾಕೆ ಕೊಡಬೇಕು ಇವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ಅಂತ. ಎಫ್ ಐ ಆರ್ನಲ್ಲಿ ಏನಿದೆ ಸಾರಾಂಶ ಅದನ್ನು ಓದಿ ಹೇಳಿದ್ದಾರೆ ವಕೀಲರು. ಪ್ರಕರಣವನ್ನು ಅನಗತ್ಯವಾಗಿ ವಿಜೃಂಭಣೆಯಾಗಿ ತೋರಿಸೋದಕ್ಕೆ ಎಸ್ ಐ ಟಿ ಪ್ರಯತ್ನ ಪಡ್ತಾ ಇದೆ. ಈ ಪ್ರಕರಣದಲ್ಲಿ ನಾವು ಮುಚ್ಚಿಡುವ ಅಗತ್ಯ ಏನೂ ಇಲ್ಲ, ಮುಚ್ಚಿಡುವಂತಹ ಅಂಶಗಳೂ ಏನೂ ಇಲ್ಲ. ಬಟ್ ಎಸ್ ಐ ಟಿ ಅವರು ಈ ಪ್ರಕರಣವನ್ನು ಅನಗತ್ಯವಾಗಿ ವಿಜೃಂಭಿಸ್ತಾ ಇದ್ದಾರೆ ಅಂತ. ಇನ್ನು ರೇವಣ್ಣ ಅವರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅವರು ಆಕ್ಷೇಪವನ್ನು ಸಲ್ಲಿಸಿದ್ದಾರೆ. ಅದು ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೆ ಎಸ್ ಐ ಟಿ. ಯಾವುದೇ ಕಾರಣಕ್ಕೂ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬಾರದು ಅನ್ನೋದಕ್ಕೆ ಕೇವಲ ವಾದವಷ್ಟೇ ಅಲ್ಲ, ಮೌಖಿಕ ಅಷ್ಟೇ ಅಲ್ಲ, ಲಿಖಿತ ಆಕ್ಷೇಪಣೆಯನ್ನು ಕೂಡ ಎಸ್ ಪಿ ಪಿ ಅವರು ಸಲ್ಲಿಸಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರು ಅದನ್ನು ಕೂಡ ತೆಗೆದುಕೊಂಡಿದ್ದಾರೆ. ಲಿಖಿತ ಆಕ್ಷೇಪಣೆ ಏನು ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದಾರೆ.
ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿಗೆ ಎಸ್ಐಟಿ ಆಕ್ಷೇಪ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಕೊಡಬೇಡಿ, ಅವರು ವಿಚಾರಣೆಗೆ ಇಲ್ಲಿ ತನಕ ಹಾಜರಾಗೇ ಇಲ್ಲ, ಮೂರು ಬಾರಿ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗಿಲ್ಲ. ಆ ಥರ ವಿಚಾರಣೆಗೆ ಹಾಜರಾಗದೆ ನಾಪತ್ತೆಯಾಗಿರೋರಿಗೆ ನೀವು ನಿರೀಕ್ಷಣಾ ಜಾಮೀನನ್ನು ಹೆಂಗೆ ಕೊಡ್ತೀರಾ? ಹಂಗೆ ಕೊಡಕ್ಕೆ ಬರಲ್ಲ ಅಂತ ಎಸ್ಐಟಿ ಹೇಳ್ತಾ ಇರೋದು. ಆದರೆ ರೇವಣ್ಣ ಪರ ವಕೀಲರು ಮಾತ್ರ ಅಂಥ ಸೀರಿಯಸ್ ಗಂಭೀರ ವಿಚಾರ ಅಲ್ಲ ಇದು, ಎಫ್ಐಆರ್ನಲ್ಲಿ ಏನಿದೆ ಇಷ್ಟೇ ಅಂಶ, ಹಾಗಾಗಿ ಜಾಮೀನು ಕೊಡಿ ಅಂತ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ಕಾನೂನಿನಲ್ಲಿ ಏನೆಲ್ಲ ಅವಕಾಶಗಳಿದೆ ಅಂತಕ್ಕಂಥದ್ದನ್ನು ಕೂಡ ಗಂಭೀರವಾಗಿ ನೋಡಬೇಕಾಗುತ್ತೆ. ಏನೇನು ಅವಕಾಶಗಳಿದೆ ಇಂಥ ಪ್ರಕರಣದಲ್ಲಿ, ಮತ್ತು ಈಗ ಸಂತ್ರಸ್ತೆ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವರ ಆರೋಗ್ಯ ಹೇಗಿದೆ, ಬೇರೆ ರೀತಿ ಏನಾದ್ರು ಕಿರುಕುಳ ಕೊಟ್ಟಿದ್ದಾರಾ, ಇವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನೋಡಬೇಕು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇರತಕ್ಕಂಥ ವಿಚಾರಣೆ, ಆ ವಿಚಾರಣೆಯಲ್ಲಿ ರೇವಣ್ಣ ಪರ ವಕೀಲರಾದಂತಹ ಮೂರ್ತಿ ನಾಯಕ್ ಮತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಸರ್ಕಾರಿ ವಕೀಲರು ಹಾಜರಾಗಿದ್ದಾರೆ, ವಾದ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ಕೊಡಬಾರ್ದು ಅಂತ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಅದು ಲಿಖಿತ ರೂಪದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಾದ ಪ್ರತಿವಾದಗಳು ಮುಂದುವರಿತಾ ಇದೆ. ಪ್ರಕರಣದ ಗಂಭೀರತೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಸೋದಕ್ಕೆ SPP ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ರೇವಣ್ಣ ಪರ ವಕೀಲರು ಕೂಡ ಅಂಥ ಗಂಭೀರವಾದದ್ದು ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಇದ್ರ ಜೊತೆಗೆ ಬಂಧಿತನಾಗಿರ್ತಕ್ಕಂಥ ಬಾಬಣ್ಣ ಬಾಬು ಅವರೇನು ಮಾಹಿತಿ ಕೊಟ್ಟಿದ್ದಾರೆ ಅದು ಪರಿಗಣಿತವಾಗುತ್ತೆ. ಇಲ್ಲಿ ಅವರ ವಿಚಾರಣೆ ಮಾಡಿದಾರಲ್ಲ, ಅದು ಕೂಡ ಪರಿಗಣಿತವಾಗುತ್ತೆ. ಅಲ್ಲಿ ಏನಾಯಿತು, ಏನು ನಡೀತು, ಯಾಕೆ ಕಿಡ್ನ್ಯಾಪ್ ಆದರೂ, ಕಿಡ್ನ್ಯಾಪ್ ಆಗಿರೋದು ನಿಜನಾ ಸುಳ್ಳ, ಅವ್ರು ಕೊಟ್ಟಿರೋ ದೂರೇನು, ಎಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಆ ವಿಚಾರ, ಸತೀಶ್ ಬಾಬು ಹೇಳಿಕೆ ಮತ್ತು FIR ಅಂಶದಲ್ಲಿ ವ್ಯತ್ಯಾಸ ಇದೆ. ಕೋರ್ಟ್ನಲ್ಲಿ ರೇವಣ್ಣ ಪರ ವಕೀಲರು ವಾದನ ಹೇಳನ್ನಲ್ಲ, ಸತೀಶ್ ಬಾಬು ಹೇಳಿಕೆ ಮತ್ತು FIR ಅಂಶದಲ್ಲಿ ವ್ಯತ್ಯಾಸ ಇದೆ. FIR ನಲ್ಲಿ ಸಂತ್ರಸ್ತೆಗೆ ಪುತ್ರ ಕೊಟ್ಟಿರೋ ದೂರಿನ ಮೇಲೆ FIR ಆಗಿರುತ್ತೆ, ಬಟ್ ಸತೀಶ್ ಬಾಬು ಹೇಳ್ತಿರೋದೇ ಬೇರೆ, FIR ಅಲ್ಲಿ ಇರೋದೇ ಬೇರೆ, ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ಲ ಅಂತ ರೇವಣ್ಣ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಅದನ್ನು ತರಿಸ್ಕೋತಾರೆ ಸತೀಶ್ ಬಾಬು ಹೇಳಿಕೆ ಏನಿದೆ ಅಂತ.